ಅಯ್ಯಯ್ಯೋ, ಈ ದೃಶ್ಯ ನೋಡ್ತಾ ಇದ್ರೆ ಶಾಕ್ ಆಗುತ್ತೆ. ಟ್ರ್ಯಾಕ್ಟರ್ ಹಿಂದೆ ನಿಂತು ಶಾಲೆಗೆ ಹೋಗ್ತಿರುವ ದೃಶ್ಯ ಬೆಚ್ಚಿ ಬೀಳಿಸುತ್ತೆ. ಇಂತಹ ದೃಶ್ಯಗಳು ಕಂಡು ಬಂದಿದ್ದು ಬೆಳಗಾವಿ ಜಿಲ್ಲೆಯಲ್ಲಿ ಅನ್ನೋದು ದುರಾದೃಷ್ಟಕರ. ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಮಕ್ಕಳಿಗೆ ಇದೆಂಥ ಗತಿ ದೇವ್ರೆ! ಶಾಲೆಗೆ ತೆರಳಲು ಸರಿಯಾದ ಬಸ್ಸೇ ಇಲ್ಲ. ಮಕ್ಕಳು ದಿನನಿತ್ಯ 4-5 ಕಿಲೋಮೀಟರ್ ನಡೆದುಕೊಂಡೇ ಹೋಗ್ತಾರೆ. ಲಕ್ಕನಾಯನಕೊಪ್ಪ, ಕಲ್ಲೂರು ಗ್ರಾಮಗಳಿಂದ ಮುಳ್ಳೂರು, ಸೊರೆಬಾನಕ್ಕೆ ವಿದ್ಯಾಭ್ಯಾಸಕ್ಕೆ ಹೋಗೋ ಮಕ್ಕಳ ಪಾಡು ಹೇಳತೀರದ್ದು ಬಿಡಿ. ಬೆಳಿಗ್ಗೆ ಮತ್ತು ಸಂಜೆ ಒಂದು ಬಸ್ ಬಿಟ್ರೆ ಬೇರೆ ಬಸ್ಗಳಿಲ್ಲ. ಸಿಕ್ಕ ಸಿಕ್ಕ ಟ್ರ್ಯಾಕ್ಟರ್, ಖಾಸಗಿ ವಾಹನಗಳಲ್ಲಿ ಹತ್ಕೊಂಡು ಹೋಗ್ತಾರೆ. ಗಂಡು ಮಕ್ಕಳಾದ್ರೆ ಹೇಗೋ ಹೋಗ್ತಾರೆ ಬಿಡಿ. ಆದ್ರೆ ಪಾಪ, ಹೆಣ್ಣು ಮಕ್ಕಳು ಅಸಹಾಯಕರಾಗಿ ನಿಂತಿರುವ ದೃಶ್ಯಗಳು ಕಂಡು ಬಂತು. ಇಷ್ಟೊಂದು ಮುಂದುವರೆದ ಜಿಲ್ಲೆಯಲ್ಲಿ ಇಂತಹ ಸ್ಥಿತಿ ನೋಡಿದ್ರೆ ಯಾವ ಕಾಲದಲ್ಲಿದ್ದೇವೆ ಅನ್ನೋದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಲಕ್ಕನಕನಕೊಪ್ಪ, ಕಲ್ಲೂರಿನಿಂದ ಸುರೇಬಾನ, ಮುಳ್ಳೂರು ಮಾರ್ಗವಾಗಿ ರಾಮದುರ್ಗ ತಲುಪಲು ದಿನವಿಡೀ ಬಸ್ ಕಲ್ಪಿಸಬೇಕೆಂಬುದು ವಿದ್ಯಾರ್ಥಿಗಳ ಆಗ್ರಹವಾಗಿದೆ. ಲಕ್ವಾ ಕಿಡ್ನಿ, ಲಿವರ್ ಸಿರೋಸಿಸ್, ಕ್ಯಾನ್ಸರ್, ಥೈರಾಯ್ಡ್, ಮೈಗ್ರೇನ್, ಅತಿಯಾದ ಬೊಜ್ಜು, ಶುಗರ್, ಬಿಪಿ, ನಶಾಮುಕ್ತಿ, ಲಿವರ್ ಡಿಸೀಸ್, ಡಿಪ್ರೆಷನ್, ಕೀಲು ನೋವು, ಸಂದು ನೋವು, ಬಂಜೆತನ, ಚರ್ಮರೋಗ, ಯಾವುದೇ ಇರಲಿ, ಎಲ್ಲಾ ಕಾಯಿಲೆಗಳಿಗೂ ಒಂದೇ ಕಡೆ ಪರಿಹಾರ. ಹೌದು, ನಮ್ಮಲ್ಲಿ ಪುರಾತನ ಆಯುರ್ವೇದದ ಪಂಚಕರ್ಮ, ಪ್ರಕೃತಿ, ಆಕ್ಯುಪ್ರೆಷರ್, ಆಕ್ಯುಪಂಚರ್, ಯಜ್ಞ ಚಿಕಿತ್ಸೆ, ಶೃಂಗಿ ಚಿಕಿತ್ಸೆ, ಅಗ್ನಿಕರ್ಮ, ವಾತಮೋಕ್ಷಣ, ಯೋಗ, ವಾಟರ್ ಥೆರಪಿ ಸೇರಿದಂತೆ ಮೊದಲಾದ ಚಿಕಿತ್ಸೆಗಳನ್ನು ಪಡೆಯಬಹುದು. ಆಯುಷ್ ಮಾನ್ಯತೆ ಪಡೆದಿರುವ 100 ಹಾಸಿಗೆಯುಳ್ಳ ಆಯುರ್ವೇದ ಮತ್ತು ನ್ಯಾಚುರೋಪತಿ ಚಿಕಿತ್ಸಾ ಕೇಂದ್ರ 5, 7, 10, 15 ದಿನಗಳ ವಿಶೇಷ ಪ್ಯಾಕೇಜ್ಗಳಿವೆ. ಇಲ್ಲಿದ್ದು ಚಿಕಿತ್ಸೆ ಪಡೆಯುವರಿಗೆ ಊಟ, ವಸತಿ, ಸ್ವಿಮ್ಮಿಂಗ್ ಪೂಲ್ ಸೌಲಭ್ಯ ಇರುತ್ತೆ. ಸುಶೀಲಾದೇವಿ ಯೋಗ ಮತ್ತು ನ್ಯಾಚುರೋಪತಿ ಹಾಸ್ಪಿಟಲ್, ಜಗದಾಳ, ರಬಕವಿ ಬನಹಟ್ಟಿ ತಾಲೂಕು, ಬಾಗಲಕೋಟೆ ಜಿಲ್ಲೆ. ಸಂಪರ್ಕಿಸಿ ಡಾಕ್ಟರ್ ಪರಶುರಾಮ ರಾವಳ 9880976151 ಅಥವಾ 8861326857. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.